ಕೃಷಿ ಅವರ ನಿರ್ದೇಶಕ. ಆಕ್ಚುಲಿ ಫಸ್ಟ್ ಟೈಮ್ ಇಷ್ಟು ಕ್ಯಾಮ್ರಾ ಮುಂದೆ ಮಾತಾಡ್ತಿದ್ದೀನಿ, ಭಯ ಆಗ್ತಿದೆ. ಕ್ರಶ್ ಅಂದ ತಕ್ಷಣ ನನಗೊಂದು ಫಸ್ಟ್ ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಕ್ರಶ್ ಯಾಕೆ ನಾವು ಆಯ್ಕೆ ಮಾಡಿಕೊಂಡ್ವಿ ಅಂದಾಗ, ಪ್ರತಿಯೊಂದು ಜೀವನದಲ್ಲಿ ಇದು ಯೂನಿವರ್ಸಲ್ ಸಬ್ಜೆಕ್ಟ್, ಪ್ರತಿಯೊಂದು ಮನುಷ್ಯನಲ್ಲಿ ಒಂದು ಕ್ರಶ್ ಅಂತ ಇರುತ್ತೆ, ಅದು ಫಸ್ಟ್ ಕ್ರಶ್ ಅಂತ ಇರುತ್ತೆ. ಸೊ ಈ ಟಾಪಿಕ್ ಮೇಲೆ ಮಾಡಿದಾಗ ನಮ್ಗೆಲ್ಲೋ ರೀಚ್ ಆಗ್ಬೋದು ಅನಿಸ್ತು. ಸೊ ಏನಾದ್ರು ಎಲ್ಲರೂ ಕನೆಕ್ಟ್ ಮಾಡಿದ್ರೆ ಸಿನಿಮಾ ಕನೆಕ್ಟ್ ಆಗುತ್ತೆ ಅಂತ ಒಂದು ಪ್ಲ್ಯಾನ್ ಮಾಡಿ ಕ್ರಶ್ ಅಂತ ಸಿನಿಮಾ ಮಾಡೋಣ ಅಂತ ನಮ್ಮ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದ್ವಿ. ಸರಿ ಓಕೆ ಸರ್, ಒಂದು ಕೊಟೇಶನ್ ಕೊಡಿ ಅಂದರು. ಸರಿ ನೈಟ್ ಎಲ್ಲ ನಾನೇನು ಮಾಡಬೇಕು? ಅದು ಬಿಟ್ಬಿಡಿ, ಕೈಗಡೆ ಇಟ್ಕೊಳ್ಳಿ, ಮಧ್ಯದಲ್ಲಿ ಇಟ್ಕೊಳ್ಳಿ, ಮಧ್ಯದಲ್ಲಿ. ಓಕೆ ಓಕೆ. ಸೊ ಸಿನಿಮಾ ಡೈರೆಕ್ಟರ್ ಒಂದು ಸಿನಿಮಾ ಮಾಡಿ ಅಂತ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದ್ರು. ಸರಿ ಓಕೆ, ನಾನು ಕೊಟೇಶನ್ ರೆಡಿ ಮಾಡಿಕೊಂಡು ಬೆಳಿಗ್ಗೆ ಹೋದೆ, ಸರ್ ಹಿಂಗೆ ಒಂದು ಸಿನಿಮಾ ಕೊಟೇಶನ್ ನೋಡಿ ಅಂತ. ಸೊ ಆ್ಯಕ್ಚುಲಿ ಒಂದು 10 crore ಬಜೆಟಲ್ಲಿ ಇತ್ತು. ಸೊ ನೋಡ್ಬಿಟ್ಟು ಮೇಕಪ್ ಎಲ್ಲ ಮಾಡಿದ್ರು, ನೀನು ಸಿನಿಮಾ ಮಾಡೋಕೆ ಅಂದ್ಕೊಂಡಿದ್ಯಾ ಅಲ್ಲ ಬೇಡ ಅಂತ. ಸೊ ಸರ್ ಯಾಕೆ ಸರ್ ಅಂದೆ, ಎಲ್ಲ 10 crore ಎಲ್ಲ ಆಗಲ್ಲ, ಹೊಸ ಬಂದ್ಕೊಂಡೆ ಒಂದು ಸಿನಿಮಾ ಮಾಡು. ಸರಿ ಸರ್ ಆಯಿತು ಅಂದ್ಕೊಂಡು ಸರಿ ಕ್ರಶ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಅವ್ರಿಗೆಲ್ಲ ಒಂದು ಏಮ್ ಇತ್ತು, ಡೈರೆಕ್ಟರ್ ನೀವು ಡೈರೆಕ್ಟರ್ ಆಗಬೇಕು ಯಾವತ್ತಿದ್ರು, ಒಂದು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಇಂಡಸ್ಟ್ರಿಗೆ ಒಂದು ಥಾಟ್ ಇತ್ತು. ಆ್ಯಕ್ಚುಲಿ ನಾವು ಒಂದು 6 years ಇಂದ ಫ್ರೆಂಡು. ಆ್ಯಕ್ಚುಲಿ ಇವ್ರ ಮಗಳು ಒಂದು ಪ್ರಿನ್ಸಸ್ ಚಂದ್ರ ಕಾಮಿಡೀಸ್ ಅಂತ ಒಂದು ವೆಬ್ ಸೀರೀಸ್ ಮಾಡಿದ್ದೆ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಕ್ರಶ್ ಬಗ್ಗೆ ಹೇಳ್ಬೇಕಂದ್ರೆ, ಸೊ ಮೊದಲೇ ಹೇಳಿದೆ ಎಲ್ಲರೂ ಕನೆಕ್ಟ್ ಆಗುತ್ತೆ, ಯಾಕಂದರೆ ಒಬ್ಬ ಮನುಷ್ಯ ಒಂದು ವ್ಯಕ್ತಿಗೆ ಕ್ರಶ್ ಆಗೇ ಆಗಿರುತ್ತೆ. ಸೊ ಮೊದಲನೇ ಕ್ರಶ್ ನೆನಪಾದ್ರೆ ಸಾಕು ನನ್ನ ಸಿನಿಮಾ ನೋಡಿ. ಸೊ ಅವಾಗಲೇ ಗೆದ್ವಿ ಅಂತ ನಾನು ಅನ್ಕೋತೀನಿ. ಸೊ ಟ್ರೈಲರ್ ನೋಡ್ಬೇಕಾದ್ರೆ ಅನ್ಕೊಂಡೆ ಎಷ್ಟು ಚೆನ್ನಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಇಲ್ಲೋ ಗೊತ್ತಿಲ್ಲ. ಸೊ ಟ್ರೈಲರ್ ಎಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತು, ಸಿನಿಮಾ ಕೂಡ ಅದಕ್ಕಿಂತ ಡಬಲ್ ಎಂಟರ್ಟೈನ್ಮೆಂಟ್ ಮಾಡುತ್ತೆ. ಸೊ ಕತೆ ಏನಂದರೆ, ಒಬ್ಬ ಹುಡುಗ ಜಗ್ಗಿ, ಆ್ಯಕ್ಚುಲಿ ಈ ಸಿನಿಮಾ ಕತೆ ಮಾಡಬೇಕಾದ್ರೆ ಜಗ್ಗೇಶ್ ಅವ್ರ ಇನ್ಸ್ಪಿರೇಷನ್. ಸೊ ಎಲ್ಲೋ ಒಂದು ಟಿ ವಿಲಿ ಹೇಳ್ತಾರೆ, ಅವ್ರ ಅಪ್ಪ ಅಮ್ಮ ಕರ್ಕೊಂಡು ಹೋದಾಗ ಒಂದು ಶೋ ನೋಡ್ಬಿಟ್ಟು, ಯಾವಾಗ ನನ್ನ ಮದುವೆ ಆಗುತ್ತೆ, ನಾನು ಯಾವಾಗ ಮದುವೆ ಆಗೋದು ಅಂತ ಯೋಚನೆ ಮಾಡ್ತಿದ್ರು ಅಂತ ಜಗ್ಗೇಶ್ ಅವರು. ಸೊ ಈ ಥರ ಒಂದು ಕ್ಯಾರೆಕ್ಟರ್, ಒಂದು ಚಿಕ್ಕ ಹುಡುಗ ಮದುವೆಯಲ್ಲಿ ನೋಡ್ಬಿಟ್ಟು ನಾನು ಯಾವಾಗ ಮದುವೆ ಆಗೋದು ಅಂತ ಯೋಚನೆ ಮಾಡಿದಾಗ ಅವ್ನು ಅವ್ನ ಬಿಹೇವಿಯರ್ ಹೆಂಗಿರುತ್ತೆ ಅನ್ನೋದು ಸಬ್ಜೆಕ್ಟ್ ಇಕೊಂಡು ಮಾಡೋಣ ಅನಿಸ್ತು. ಸೊ ಓಕೆ, ಅದೇ ಥರ ಸಿನಿಮಾ ಪೂರ್ತಿ ಕ್ಯಾರಿ ಮಾಡಿದ್ದೀವಿ. ಲವ್ ಕ್ರಶ್ ಅಂತ ಬಂದಾಗ ಹೀರೋ ಮೇಲೆ ಒಂದು ತುಂಬ ಹೀರೋಯಿನ್ ಅಂತಲ್ಲ ಎಲ್ಲರ ಮೇಲೆ ಕ್ರಶ್ ಆಗ್ತಿರುತ್ತೆ. ಸೊ ಕೊನೆಗೆ ಎಂಡಲ್ಲಿ ಒಂದು ಎಮೋಷನ್ಸ್ ಇದೆ. ಸೊ ಏನಂದ್ರೆ ಒಂದು ತಾಯಿ ಮಗಳು ಎಮೋಷನ್ಸ್ ಇದೆ. ಸೊ ಇಷ್ಟು ಒಳಗೊಂಡಿದೆ ಈ ಕ್ರಶು. ಹಾಗೆ ಆರ್ಟಿಸ್ಟ್ ಬಗ್ಗೆ, ಎಲ್ಲರ ಬಗ್ಗೆ ಹೇಳ್ಬೇಕಂದ್ರೆ, ಟೆಕ್ನಿಷಿಯನ್ ಬಗ್ಗೆ ಹೇಳ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ ಅಭಿನಯ ಮೇಡಮ್. ಸೊ ಹೊಸ ಹುಡುಗ ಕತೆ ಹೇಳಿದೆ, ಮೇಡಮ್ ಹಿಂಗೆ ನಿಮ್ಗೆ ಅನ್ಕೊಂಡಿದ್ದೀನಿ, ನಿಮ್ಮ ಸಬ್ಜೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ, ಏ ಮಾಡು ಒಳ್ಳೇದೆ. ಆ್ಯಕ್ಚುಲಿ ಅಭಿನಯ ಅಂದ ತಕ್ಷಣ ಅವ್ರ ಹೆಸರಲ್ಲೇ ಇದೆ ಅಭಿನಯ ಅಂತ. ಸೊ ನಾವು ಪರ್ಫಾರ್ಮ್ ಬಗ್ಗೆ ಹೇಳಂಗೆ ಇಲ್ಲ. ಸೊ ನಾವು ಒಂದು ಹೇಳಿದ್ರೆ ಅಭಿ ನೀವು ಎಷ್ಟು ಬೇಕು ಹೇಳು, ಎಷ್ಟು ಟೆಕ್ ಬೇಕು ಹೇಳು, ನಾನು ಮಾಡ್ತೀನಿ, ನಿಮ್ಗೆ ಏನು ಬೇಕು ನೀನು ತಗೋ ಅನ್ನೋರು. ಸೊ ನಮ್ಮ ತುಂಬ ಕೋಆಪ್ರೇಟಿವ್ ಆಗಿದ್ದರು. ಥ್ಯಾಂಕ್ ಯು ಮ್ಯಾಮ್, ಆ್ಯಕ್ಚುಲಿ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದು ನೀವು ಅನ್ನೋದ ಕಾರಣ. ಹಾಗೆ ಆರ್ಯ ಚೆನ್ನಾಗಿ, ಆ್ಯಕ್ಚುಲಿ ಪ್ರಾಮಿಸಿಂಗ್ ಹೀರೋ, ಆ್ಯಕ್ಚುಲಿ ಫ್ಯೂಚರಲ್ಲಿ ಸ್ಟಾರ್ ಆಗ್ತಾರೆ ಅಂದರೆ ಒಂದು ಭರವಸೆ. ಓಕೆ, ಒಳ್ಳೆ ಆ್ಯಕ್ಟ್ರು, ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಿನಿಮಾ, ತುಂಬ ಡೆಡಿಕೇಟೆಡ್ ಮಾಡಿದ್ದಾರೆ ಹೀರೋಯಿನ್ ಪ್ರತಿಭಾ ಅವರು. ಆ್ಯಕ್ಚುಲಿ ಎಲ್ಲರೂ ಟ್ರೈಲರ್ ನೋಡೋದು, ಆ್ಯಕ್ಚುಲಿ ಸಿನಿಮಾ ನೋಡೋ ಹೊರಗಡೆ ಬಂದರೆ ಹೀರೋಯಿನ ಎಡಿಟ್ ಆಗ್ತಿರ್ತಾರೆ ಹೀರೋಗಿಂತ. ಸೊ ಯಾಕಂದರೆ ಅಷ್ಟು ಬೋಲ್ಡ್ ಆಗಿ ಕ್ಯಾರೆಕ್ಟ್ರ್ ಮಾಡಿದ್ದಾರೆ. ಸೊ ಎಲ್ಲೂ ನಿಮಗೆ ಬೋರ್ ಮಾಡಿಸಲ್ಲ ಸಿನಿಮಾ, ಅಷ್ಟು ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ಮ್ಯಾಮ್. ಸೊ ವಸಂತ್ ಡೈಲಾಗ್ ಸರ್ ಆರಂಭ ಆಗಿದ್ದು 20 ಆರಂಭ ಆಯಿತು. ಓಕೆ, ಪ್ಯಾಂಡಮಿಕ್ ಕೊರೋನಾ ಬಂತು. ಸೊ ಓಕೆ, 1 year ನಿಲ್ಸಿದ್ವಿ, ಮತ್ತೆ ಶೂಟ್ ಮಾಡಿದ್ವಿ. ಆ್ಯಕ್ಚುಲಿ 1.5 years ಬ್ಯಾಕ್ ಕಂಪ್ಲೀಟ್ ಆಗಿದ್ದು. ಸೊ ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲಿ ಇದ್ದಿ, ಸಾಂಗ್ ಬಿಟ್ಟಿದ್ವಿ, ಬಟ್ ಬಿಟ್ಟಿದ್ದೀವಿ. ಈಗ ಟ್ರೈಲರ್ ಬಿಟ್ಟಿದ್ದೀವಿ, ಮತ್ತೆ ಫೆಬ್ರವರಿಗೆ ಸಿನಿಮಾ ಪ್ಲ್ಯಾನ್ ಮಾಡ್ತಿದ್ವಿ, ರಿಲೀಸ್ ಪ್ಲ್ಯಾನ್ ಮಾಡ್ತಿದ್ದೀವಿ ಫೆಬ್ರವರಿಗೆ. ಸರ್ ಸರ್ ಐಡಿಯಾ ಇದೆ, ಬಟ್ ತುಂಬ ಸಿನಿಮಾಸ್ಗಳಿದೆ. ಸೊ ನೋಡ್ಕೊಂಡು ಮಾಡ್ಬೇಕು ಸರ್. ಹೊಸಬ್ರು ಯಾ ಸರ್, ಸೆನ್ಸರ್ ಆಗಿದೆ ಸರ್. ಸರ್ ಯು ವಿ ಕೊಟ್ಟಿದ್ದಾರೆ. ಸರ್ ಯು ವಿ ಅಂದರೆ ಒಂದಷ್ಟು ಸಿನಿಮಾದಲ್ಲಿ ಒಂದಷ್ಟು ಡೈಲಾಗ್ಸ್ ಇತ್ತು, ಕೆಲವು ಬ್ಯಾಡ್ ವರ್ಡ್ಗಳ್ಸ್ ಇತ್ತು. ಯಾಕಂದರೆ ಒಂದಷ್ಟು ಐಡಿಯಾ ಇಲ್ಲ, ಫಸ್ಟ್ ಡೈರೆಕ್ಷನ್ ಅಲ್ವಾ. ಸೊ ಅದೆಲ್ಲ ನಮ್ಮ ಬ್ಯಾಡ್ ತೆಗೀರಿ ಅಂತ ಹೇಳಿದ್ರು. ಸೊ ನಾನು ತೊಗೊಳಕ್ಕೆ ರೆಡಿ ಇರಲಿಲ್ಲ. ಸೊ ತೊಂದರೆ ಇಲ್ಲ, ಯು ವಿ ಕೊಡಿ ಅಂತ ತೊಗೊಂಡಿದ್ದೀನಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.